अदः पूर्णं जगत् प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। ಎಲ್ಲ ಭಾರತ ಕಥಾಸಕ್ತರಿಗೆ ನಮಸ್ಕಾರಗಳು. ಯಯಾತಿ ತನ್ನ ಬದುಕಿನಲ್ಲಿ ಎಲ್ಲ ಕಡೆ ಎಲ್ಲ ರೀತಿಯಾದ ಅನುಭವಗಳನ್ನು ಪಡೆದ ಬಳಿಕ ಅವನಿಗೆ ಅನ್ನಿಸಿದ್ದು, ಯಾವುದಕ್ಕೂ ಕೂಡ ತೃಪ್ತಿ ಅನ್ನುವುದು ತಾನಾಗಿ ಹುಟ್ಟುವುದು ಸಾಧ್ಯ ಇಲ್ಲ. ನಾವು ಆ ವಸ್ತುವಿನ ಮಿತಿ ಮತ್ತು ನಮ್ಮ ಮಿತಿಯನ್ನು ಅರಿತಾಗಲೇ ನಿಜವಾದ ವಸ್ತುಸ್ಥಿತಿ ಏನು ಅಂತ ಅರ್ಥ ಆಗುವುದು ಸಾಧ್ಯ ಅಂತ ಹೀಗೊಂದು ಲೋಕಕ್ಕೆ ಸಂದೇಶವನ್ನು ನೀಡಿ ತನ್ನ ಪಾಲಿಗೆ ಒದಗಿದ್ದಂತಹ ವೃದ್ಧಾಪ್ಯವನ್ನು ಮರಳಿ ಸ್ವೀಕರಿಸಿದ, ಕಾಡಿಗೆ ತೆರಳಿ ಯೋಗದ ಮೂಲಕ ತನ್ನ ದೇಹವನ್ನು ತ್ಯಾಗ ಮಾಡಿದ. ದೇಹವನ್ನು ತ್ಯಾಗ ಮಾಡಿ ಸ್ವರ್ಗದಲ್ಲಿ ಬಾಳ್ತಾ ಇದ್ದಾನೆ. ಬಹಳ ಕಾಲ ಕಳೆದಿದೆ. ಪ್ರಸಂಗತಃ ಒಂದು ಸರ್ತಿ ಇಂದ್ರನ ಜೊತೆಗೆ ಮಾತು ಬೆಳೆಯಿತು. ಮಾತಿಗೆ ಮಾತು ಬೆಳೀತಾ ಹೋದಾಗ ಇಷ್ಟು ದೀರ್ಘಕಾಲ ತಪಸ್ಸು ಇತ್ಯಾದಿಗಳಿಂದ ಎಷ್ಟೋ ಋಷಿಗಳು ಏನೇನೋ ಸಾಧನೆ ಮಾಡುವುದಿದೆ, ಆ ಸ್ವರ್ಗದ ಫಲವನ್ನು ಅನುಭವಿಸುವುದಿದೆ, ಇಷ್ಟು ದೀರ್ಘವಾದ ತಪಸ್ಸು ನಿನ್ನಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ, ಇಷ್ಟು ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಏನು ಹಿನ್ನೆಲೆ ಅಂತ. ಆಗ ಯಯಾತಿ ತನ್ನ ಸಾಮರ್ಥ್ಯವನ್ನು ಹೇಳಿಕೊಳ್ಳುವ ಭರದಲ್ಲಿ, ನಾನು ಮಾಡಿದಷ್ಟು ತಪಸ್ಸನ್ನು ಇಲ್ಲಿಯ ತನಕ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಲೋಕದ ಜನರ ಹಿತವನ್ನು ಕಾಯುವಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಇಲ್ಲಿ ತನಕ ಯಾರೂ ತೆಗೆದುಕೊಂಡಿಲ್ಲ. ಹೀಗೆ ತನ್ನ ಎಲ್ಲ ಕೆಲಸದ ಹಿಂದೆ ತಾನೊಬ್ಬನೇ ಇಂತಹ ಅದ್ಭುತವಾದ ಕಾರ್ಯ ಮಾಡಿದವ ಅಂತ ಹೊಗಳುವ ಭರದಲ್ಲಿ ತನ್ನನ್ನು ಹೊಗಳಿಕೊಳ್ಳುತ್ತಾ ಉಳಿದವರನ್ನೆಲ್ಲ ಬಹಳ ಕೀಳಾಗಿ ಕಂಡ. ಆ ಮಾತು ಮುಗಿಯುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸ್ವರ್ಗದಿಂದ ಕೆಳಕ್ಕೆ ತಲೆ ಕೆಳಗಾಗಿ ಬೀಳಲಿಕ್ಕೆ ಶುರುವಾಯಿತು. ಅವನ ಬದುಕು ಇಳಿದ 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 ಕೆಳಕ್ಕೆ ಇಳಿತಾ ಇದ್ದಾನೆ. ಇಂದ್ರನನ್ನು ಕೇಳಿದ, ನಾನು ಯಾಕೆ ಬೀಳ್ತಾ ಇದ್ದೇನೆ, ನಿನಗೆ ಗೊತ್ತು, ಅದು ನನ್ನನ್ನು ಕೇಳಬೇಕಾಗಿಲ್ಲ. ತಕ್ಷಣ ನೆನಪಾಯಿತು ಅವನಿಗೆ, ತಾನು ಎಷ್ಟೋ ಜನ ಋಷಿಗಳ ಜೊತೆಗೆ ಸಂವಾದ ಮಾಡುವ ಸಂದರ್ಭದಲ್ಲಿ ನಮ್ಮನ್ನು ನಾವೇ ಕೊಂದುಕೊಳ್ಳುವುದಕ್ಕಿರುವ ಒಂದೇ ಒಂದು ದಾರಿ ಯಾವುದು ಅಂದರೆ ಹೊಗಳಿಕೊಳ್ಳುವುದು. ಇದನ್ನು ಮಾಡಿದ ತಪ್ಪಿಗೆ ನನಗೆ ಹೀಗಾಗಿದೆ ಅಂತ ಗೊತ್ತಾದಾಗ ಇಂದ್ರನನ್ನು ಕೇಳಿಕೊಳ್ಳುತ್ತಾನೆ, ನನ್ನಲ್ಲಿ ನೀನು ಬೇರೆ ಇಲ್ಲಿಯ ತನಕ ಎಷ್ಟೋ ಕರುಣೆಯನ್ನು ತೋರಿಸಿದ್ದಿ, ಇನ್ನೊಂದು ಸಣ್ಣ ಕರುಣೆಯನ್ನು ನೀನು ನನಗೆ ತೋರಬೇಕು ಅಂತ ಕೇಳ್ತಾನೆ. ಏನು ಹೇಳು, ನಾನು ಹೇಗೂ ಬೀಳುತ್ತಾ ಇದ್ದೇನೆ, ಬೀಳುವುದರ ಬಗ್ಗೆ ಬೇಸರವಿಲ್ಲ, ಆದರೆ ಬೀಳುವಾಗಲೂ ನನ್ನ ಅತ್ಯಂತ ಆತ್ಮೀಯರು ಅಂತ ಅನಿಸಿದ ಒಳ್ಳೆಯ ಸಜ್ಜನರ ನಡುವೆ ನನ್ನ ಬದುಕು ಬೀಳುವಂತಾಗಲಿ. ಹೀಗೆ ಆಕಾಶದಲ್ಲಿ ಕೆಳಮುಖವಾಗಿ ಇಳಿತಾ ಇರಬೇಕಾದರೆ ವಸುಮಾನ್, ಪ್ರತರ್ದನ, ಶಿಬಿ ಮತ್ತು ಅಷ್ಟಕ ಅನ್ನುವಂತಹ ನಾಲ್ಕು ಜನ ಅತ್ಯಂತ ಸಾತ್ವಿಕ ಮಹರ್ಷಿಗಳು, ರಾಜ ಮೊದಲಾದ ಅನೇಕ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿಷ್ಠರಾದಂಥ ವ್ಯಕ್ತಿಗಳು ಆಕಾಶ ಮಾರ್ಗವಾಗಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಇವನು ಬೀಳ್ತಾ ಇರುವುದನ್ನು ನೋಡಿ ಅವನ ಹತ್ತಿರಕ್ಕೆ ಹೋಗ್ತಾರೆ. ಹೋಗಿ, ಯಾರು ನೀನು, ಯಾಕೆ ಹೀಗೆ ಕೆಳಕ್ಕೆ ಬೀಳುತ್ತಾ ಇದ್ದೀ ಅಂತ ಕೇಳುವಾಗ ತನ್ನ ಪೂರ್ವದ ಕಥೆಯನ್ನೆಲ್ಲ ಹೇಳುತ್ತಾನೆ. ನಾನು ಹೀಗೆ ಯಯಾತಿ, ಹೀಗೆ ತಪಸ್ಸನ್ನು ಮುಗಿಸಿ ನಾನು ಸ್ವರ್ಗಕ್ಕೆ ಹೋಗಿ ಹೀಗೆ ಬೀಳ್ತಾ ಇದ್ದೇನೆ ಅಂತ. ಆಗ ಪ್ರಶ್ನೆ ಕೇಳ್ತಾರೆ ಅವರು ಸಹಜವಾಗಿ, ಯಾಕೆ ಬೀಳ್ತಾ ಇದ್ದೀ ಅಂತ ಕೇಳುವಾಗ ಅದಕ್ಕೆ ಉತ್ತರವನ್ನೂ ಕೊಡ್ತಾನೆ. ಆಮೇಲೆ ಆ ಅಷ್ಟಕನ ಜೊತೆಗೆ, ಶಿಬಿಯ ಜೊತೆಗೆ, ಪ್ರತರ್ದನ ಜೊತೆಗೆ, ವಸುಮಾನ್ ಅನ್ನುವ ಈ ನಾಲ್ಕು ಶಿಷ್ಯರ ಜೊತೆಗೆ ಚೆನ್ನಾಗಿ ಮಾತನಾಡ್ತಾ ಅನೇಕ ಸಂವಾದಗಳನ್ನು ಮಾಡುತ್ತಾರೆ. ಶಾಸ್ತ್ರದ ಪ್ರತಿಯೊಂದು ಆಳದ ಚಿಂತನೆ ಇರಬಹುದು, ರಾಜಕೀಯದ ಅನೇಕ ಪಟ್ಟುಗಳಿರಬಹುದು, ಅಥವಾ ಧರ್ಮದ ಅನೇಕ ಸೂಕ್ಷ್ಮಗಳಿರಬಹುದು, ಅಥವಾ ಲೋಕದಲ್ಲಿ ಕೆಲವು ಕರ್ತವ್ಯವನ್ನು ಮಾಡಬೇಕಾದರೆ ನಮಗೆ ಒಳಗಿನಿಂದ ಉಂಟಾಗುವಂತಹ ಭಾವನೆಗಳಿಗೆ ಸಮಾಜ ಪ್ರತಿಸ್ಪಂದಿಸದೇ ಇದ್ದಾಗ ನಾವು ಇರಬೇಕಾದಂತಹ, ನಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಬೇಕಾದಂತಹ ಮಾತುಗಳು ಎಂತಹದ್ದು, ಇದೆಲ್ಲದರ ಬಗ್ಗೆಯೂ ಚರ್ಚೆ ನಡೆಯುತ್ತೆ. ಕೋಪ ಅನ್ನೋದು ಮನುಷ್ಯನನ್ನು ಬಹಳ ಬೇಗ ನರಕಕ್ಕೆ ದಾರಿ ಮಾಡಿಕೊಡುವಂತಹದ್ದು. ದ್ವಾರಂ ನಾಶನಮಾತ್ಮನಃ, ಕಾಮಃ, ಕ್ರೋಧಃ, ಲೋಭಃ, ಇದು ಮೂರು ಮನುಷ್ಯನನ್ನು ಕೊಲ್ಲುವಂತಹದ್ದು. ಇಂತಹ ಅನೇಕ ಮಾನಸಿಕ ಏರಿಳಿತಗಳು ಉಂಟಾದಾಗ ನಮ್ಮಲ್ಲಿ ಯಾವುದು ಇದ್ದಾಗ ಸರಿದಾರಿಯಲ್ಲಿ ಹೋಗುವುದಕ್ಕೆ ಸಾಧ್ಯ ಅನ್ನುವ ಚಿಂತನೆಯನ್ನು, ಅದರಲ್ಲೂ ವಿಶೇಷವಾಗಿ ಅಷ್ಟಕನ ಜೊತೆಗೆ ಆ ಸಂವಾದ ಬಹಳ ಸುಂದರವಾಗಿದೆ. ಸುಮಾರು 16 ಅಧ್ಯಾಯಗಳಲ್ಲಿ ತೆರೆದುಕೊಳ್ಳುವ ಈ ಸಂವಾದದಲ್ಲಿ ಮನುಷ್ಯನಿಗೆ ತಿಳಿದುಕೊಳ್ಳಲೇಬೇಕಾದ ಅಪೂರ್ವವಾದ ರಹಸ್ಯವಾದ
ಶಾಸ್ತ್ರದ ಚಿಂತನೆಯ ಜೊತೆಗೆ ಮಾನಸಿಕ ಏರಿಳಿತಕ್ಕೆ ಉತ್ತರವಾದ ಮಾತುಗಳು ಬರ್ತವೆ. ಹೀಗೆ ಮಾತು ಪಡೆದ ಬಳಿಕ ಅಲ್ಲೊಬ್ಬಳು ಹೆಣ್ಣುಮಗಳು ಬರ್ತಾಳೆ. ಹೆಣ್ಣುಮಗಳು ಬಂದಾಗ ಅವನನ್ನು ನೋಡಿ, ಅಂದರೆ ಕೆಳಗೆ ಬೀಳ್ತಾ ಇರುವುದನ್ನು ನೋಡಿ ಅವಳು ನಮಸ್ಕಾರ ಮಾಡಿ ಬಹಳ ಆತ್ಮೀಯವಾಗಿ ಅವನನ್ನು ಮಾತನಾಡಿಸ್ತಾಳೆ. ಆ ಹುಡುಗರು ಕೇಳ್ತಾರೆ, ಯಾರಮ್ಮ ಇವರು ಅಂತ. ಆ ಮಾಧವಿ ಹೇಳ್ತಾಳೆ, ಯಯಾತಿ ಅಂತ, ನನ್ನ ತಂದೆ ಇವನು ಅಂತ. ಹೀಗೆ ಹೇಳಿದಾಗ ಸುತ್ತ ಸೇರಿದ್ದ ಎಲ್ಲರೂ ಕೂಡ ಅಚ್ಚರಿಯಿಂದ ನಮ್ಮಜ್ಜ ಅಂತ ಬಹಳ ಪ್ರೀತಿಯಿಂದ ಮತ್ತೆ ಆತ್ಮೀಯವಾಗಿ ಮಾತನಾಡಿಸ್ತಾರೆ. ಹೀಗೆ ಕೆಳಕ್ಕೆ ಬೀಳ್ತಾ ಇದ್ದ ಅಜ್ಜನನ್ನು ತಮ್ಮ ಹಿಂದಿನ ಎಲ್ಲ ಏನೇನು ಘಟನೆಗಳನ್ನು ಕೇವಲ ಮಾತಿನಿಂದ ಯಾರ್ಯಾರದ್ದು ಬಾಯಿಂದ ಕೇಳಿದರೋ ಅದೆಲ್ಲವನ್ನು ಮತ್ತೆ ಯಯಾತಿ ಬಾಯಿಯಿಂದ ಕೇಳುವ ಪ್ರಶ್ನೆಗಳನ್ನು ಹಾಕ್ತಾರೆ. ಅದಕ್ಕೆ ಯಯಾತಿ ತನ್ನ ಜೀವನದ ಅನುಭವದ ಮೂಲಕವೇ, ಅನೇಕ ಕಥೆಗಳ ಮೂಲಕ, ಘಟನೆಗಳ ಮೂಲಕ ಆ ನಾಲ್ಕು ಜನ ಮೊಮ್ಮಕ್ಕಳಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ಆ ನೀಡಿದ ನಂತರ ಮುಂದೆ ಮತ್ತೆ ಆ ಕಥೆ ಹೇಗೆ ಬೆಳೆಯಿತು ಅಂತನ್ನುವುದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.